ಪ್ರೀತಿ ಹುಟ್ಟಲು ಒಂದು ಕ್ಷಣ ಸಾಕು, ಹಾಗೆ ಪ್ರೀತಿಗೆ ಫುಲ್ ಸ್ಟಾಪ್ ಇಡಲು ಒಂದು ಕ್ಷಣ ಸಾಕು. ಅದಕ್ಕೆ ಪ್ರೀತಿ ಒಂದು ಮಾಯೆ ಅನ್ನೋದು ನಾವು ನಿಜ ಮಾತನಾಡಿಕೊಳ್ಳಬೇಕು ಅಂದರೆ ಪ್ರೀತಿಯಲ್ಲಿ ಹಣ ಕೂಡ ಬಹುದೊಡ್ಡ ಪಾತ್ರ ವಹಿಸುತ್ತದೆ. ಈ ಹಣ ಇದೆಯಲ್ಲ ತುಂಬ ಅಪಾಯಕಾರಿ. ಹಣದ ವ್ಯವಹಾರ ಎಂತಹ ಗಾಢ ಸ್ನೇಹಿತರನ್ನು ಸಂಬಂಧಗಳನ್ನು ದೂರ ಮಾಡಬಲ್ಲದು. IPL ಪ್ರಾರಂಭದ ವರ್ಷಗಳಲ್ಲಿ ಒಂದು ಜೋಡಿ ಎಲ್ಲರನ್ನು ಸಖತ್ ಆಕರ್ಷಣೆ ಮಾಡುತ್ತಿತ್ತು. ಅದು ಮತ್ತಾರು ಅಲ್ಲ, ದೀಪಿಕಾ ಪಡುಕೋನೆ ಮತ್ತು ವಿಜಯ್ ಮಲ್ಯ ಮಗ ಸಿದ್ಧಾರ್ಥ್. ಇವರ ಓಡಾಟ ಒಡನಾಟ ನೋಡಿ ಇನ್ನೇನು ಮದುವೆ ಆಗಿಬಿಡುತ್ತಾರೆ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಇದ್ದಕ್ಕಿದ್ದಂತೆ ಇಬ್ಬರು ದೂರ ಸರಿದರು. ಆಗ ಎಲ್ಲರಿಗೂ ಕಾಡಿದ ಪ್ರಶ್ನೆ, ದೀಪಿಕಾ ಮತ್ತು ಸಿದ್ಧಾರ್ಥ್ ಮಧ್ಯೆ ಏನಾಯಿತು ಎಂದು. ಅದಕ್ಕೆ ಉತ್ತರ ಈಗ ಸಿಕ್ಕಿದೆ. ಉಮನಿಯರ ವರದಿಯ ಪ್ರಕಾರ ಇವರಿಬ್ಬರು ದೂರ ಆಗಲು ಕಾರಣ ಕ್ಲಾಸ್ ಮತ್ತು ಸ್ಟೇಟಸ್ ಅಂತೆ. ಇದೇ ವಿಷಯವಾಗಿ IB Times ದೀಪಿಕಾ ಪಡುಕೋನೆ ಅವರನ್ನು ಸಂಪರ್ಕಿಸಿದಾಗ ಅವರು ಹೇಳಿದ ಉತ್ತರ ಏನು ಗೊತ್ತಾ? ನಾನು ಸಂಬಂಧವನ್ನು ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಮಾಡಿದ್ದೆ, ಆದರೆ ಇತ್ತೀಚೆಗೆ ಸಿದ್ಧಾರ್ಥ್ ನಡೆ ಅಸಹ್ಯವಾಗಿತ್ತು. ಕೊನೆ ಬಾರಿ ನಾವು ಡಿನ್ನರ್ ಡೇಟ್ಗೆ ಹೋಗಿದ್ದಾಗ ಬಿಲ್ ಕೊಡುವಂತೆ ನನಗೆ ಹೇಳಿದ, ಅದು ಮುಜುಗರವಾಯಿತು. ಈ ಸಂಬಂಧವನ್ನು ಕೊನೆಗೊಳಿಸುವುದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ, ಹಿಡಿದಿಡಲು ನನಗೆ ಏನು ಉಳಿದಿರಲಿಲ್ಲ ಎಂದು ದೀಪಿಕಾ ಪಡುಕೋನೆ ಹೇಳಿದರಂತೆ. ಇತ್ತ ನಿಮ್ಮಿಬ್ಬರ ಮಧ್ಯೆ ಏನಾಯಿತು ಎಂದು ಸಿದ್ಧಾರ್ಥ್ ಅವರನ್ನು ಸಂಪರ್ಕಿಸಿದಾಗ ಅವರು ಹೇಳಿದ್ದೇನು ಗೊತ್ತಾ? ದೀಪಿಕಾ ಕ್ರೇಜಿ ಮಹಿಳೆ, ನನ್ನ ತಂದೆ ನಮ್ಮ ಸಾಲಗಳನ್ನು ತೀರಿಸಿದ ನಂತರ ಅವರು ಎಲ್ಲ ಆರೋಪಗಳಿಂದ ದೋಷಮುಕ್ತರಾದ ನಂತರ ನಿನ್ನ ಎಲ್ಲ ಸಾಲ ತೀರಿಸುತ್ತೇನೆ ಎಂದು ನಾನು ಅವಳಿಗೆ ಹೇಳಿದೆ. ಆದರೆ ಅವಳು ಕೇಳಲು ರೆಡಿ ಇರಲಿಲ್ಲ. ನಾನು ಅವಳಿಗೆ ದುಬಾರಿ ವಜ್ರಗಳನ್ನು ಐಷಾರಾಮಿ ಬ್ಯಾಗ್ಗಳನ್ನು ಉಡುಗೊರೆಯಾಗಿ ನೀಡಿದ್ದ ಸಮಯವನ್ನು ಅವಳು ಮರೆತಿದ್ದಾಳೆ. ಅವಳ ಹಾಲಿಡೇಗಾಗಿ ತುಂಬಾ ಖರ್ಚು ಮಾಡಿದ್ದೇನೆ, ಅವಳ ಸ್ನೇಹಿತರಿಗಾಗಿ ಪಾರ್ಟಿ ಆಯೋಜಿಸಿದ್ದೇನೆ, ಅದೆಲ್ಲ ಈಗ ಮರೆತಿದ್ದಾಳೆ ಎಂದು ಸಿದ್ಧಾರ್ಥ್ IB Times ಹೇಳಿದ್ದರು. ಇವರಿಬ್ಬರು ದೂರ ಆಗಲು ಏನು ಕಾರಣ ಎಂದು ನಿಮಗೆ ಅರ್ಥ ಆಗಿದೆ ಎಂದು ಭಾವಿಸುತ್ತೇನೆ. ಪರಿಸ್ಥಿತಿ ಹೇಗೆ ಯೂಟರ್ನ್ ಹೊಡೆಯುತ್ತೆ ನೋಡಿ. ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಹೊಸ ಹೊಸ ಸುದ್ದಿಗಾಗಿ ಚಂದನವನಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಫ್ರೆಂಡ್ಸ್.